ಭಾರತ ವರ್ಸಸ್ ಕಿವೀಸ್ ಮೊದಲ ಏಕದಿನದಲ್ಲಿ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಎಸ್, ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ಭಾರತ ಕ್ರಿಕೆಟ್ ತಂಡ ಇವತ್ತು January 23 ನೇಪಿಯರ್ನಲ್ಲಿರುವ ಮ್ಯಾಕ್ಲೀನ್ ಪಾರ್ಕ್ನಲ್ಲಿ ನಡೆದ ಆತಿಥೇಯ ಕಿವೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ 8 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಆಚರಿಸಿದೆ. ಶಿಖರ್ ಧವನ್ ಆಕರ್ಷಕ ಅರ್ಧಶತಕದ ನೆರವಿನೊಂದಿಗೆ ಭಾರತ ಸುಲಭವಾಗಿ ಜಯ ದಾಖಲಿಸಿತು. ಟಾಸ್ ಗೆದ್ದು ಬ್ಯಾಟಿಂಗ್ಗೆ ಇಳಿದ ನ್ಯೂಜಿಲೆಂಡ್ ವಿರುದ್ಧ ಭಾರತ ಮಾರಕ ಬೌಲಿಂಗ್ ದಾಳಿ ನಡೆಸಿತು. ಭಾರತದ ವೇಗಿ ಮೊಹಮ್ಮದ್ ಶಮಿಯವರ ಓವರ್ನಲ್ಲಿ ಕಿವೀಸ್ ಓಪನರ್ ಮಾರ್ಟಿನ್ ಗಫ್ಟಿಲ್ 5 ರನ್ನೊಂದಿಗೆ ಔಟ್ ಆಗಿ ನಿರ್ಗಮಿಸಿದ್ರು. ಮತ್ತೊಬ್ಬ ಆರಂಭಿಕ ಆಟಗಾರ ಕೊಲಿನ್ ಮುನ್ರೋ ಕೂಡ ಶಮಿ ಎಸೆತಕ್ಕೆ ಕ್ಲೀನ್ ಬೋಲ್ಡ್ ಆದ್ರು. ಆತಿಥೇಯರ ವಿರುದ್ಧ ಮತ್ತೆ ದಾಳಿ ಮುಂದುವರೆಸಿದ ಭಾರತದ ಕುಲ್ದೀಪ್ ಯಾದವ್ 4, ಮೊಹಮ್ಮದ್ ಶಮಿ 3, ಯಜುವೇಂದ್ರ ಚಾಹಲ್ 2 ವಿಕೆಟ್ ಕೆಡವಿ ಎದುರಾಳಿಯನ್ನ ಕಡಿಮೆ ರನ್ನಿಗೆ ಇನ್ನಿಂಗ್ಸ್ ಮುಗಿಸುವಂತೆ ನೋಡಿಕೊಂಡ್ರು. ಹೀಗಾಗಿ 38 ಓವರ್ಗಳಿಗೆ ಮುಕ್ತಾಯಕ್ಕೆ ಕೇನ್ ವಿಲಿಯಮ್ಸ್ನ ಬಳಗ ಎಲ್ಲಾ ವಿಕೆಟ್ ಕಳೆದು 157 ರನ್ ಪೇರಿಸೋದರೊಂದಿಗೆ ಭಾರತಕ್ಕೆ 158 ರನ್ ಗುರಿ ಕೊಟ್ಟಿತ್ತು. ಇಲ್ಲಿ ಗಮನಾರ್ಹ ಸಂಗತಿ ಏನಪ್ಪಾ ಅಂದ್ರೆ ಅತಿ ಬಿಸಿಲಿನ ಕಾರಣಕ್ಕೆ ಪಂದ್ಯ ಕೊಂಚ ಕಾಲ ನಿಂತಿತ್ತು. ಮತ್ತೆ ಡಕ್ವರ್ತ್ ಲೂಯಿಸ್ ನಿಯಮದ ಆಧಾರದಲ್ಲಿ ಭಾರತಕ್ಕೆ 49 ಓವರ್ಗಳಲ್ಲಿ 156 ರನ್ಗಳನ್ನ ಗುರಿಯಾಗಿ ಕೊಡಲಾಯಿತು. ಗುರಿ ಬೆನ್ನಟ್ಟಿದ ಭಾರತಕ್ಕೆ ಶಿಖರ್ ಧವನ್ ಅಜೇಯ 75 ರನ್, ವಿರಾಟ್ ಕೊಹ್ಲಿ 45 ರನ್ ಅನ್ನ ಸೇರಿಸಿದ್ರು. ಭಾರತ 34.5 ಓವರ್ಗಳಲ್ಲಿ 2 ವಿಕೆಟ್ಗಳನ್ನ ಕಳೆದು 156 ರನ್ ಪೇರಿಸೋದ್ರೊಂದಿಗೆ ಗೆಲುವನ್ನ ಸಂಭ್ರಮಿಸಿತು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದೆ. ಉತ್ತಮ ಬೌಲಿಂಗ್ ಪ್ರದರ್ಶಿಸಿದ ಭಾರತದ ಮೊಹಮ್ಮದ್ ಶಮಿ ಪಂದ್ಯ ಶ್ರೇಷ್ಠರು ಅಂತ ಅನಿಸಿಕೊಂಡಿದ್ದಾರೆ. ಕಿವೀಸ್ ವಿರುದ್ಧ ನಾಯಕ ಕೇನ್ ವಿಲಿಯಮ್ಸ್ನ ಒಬ್ಬರೇ ಗಮನಾರ್ಹ ಹೋರಾಟ ನಡೆಸಿದ್ದು. ವಿಲಿಯಮ್ಸ್ನ 64 ರನ್ ಕೊಡುಗೆ ತಂಡಕ್ಕೆ ಕೊಟ್ರು. ಅದು ಬಿಟ್ರೆ ರಾಸ್ ಟೇಲರ್ ಅವರ 24 ರನ್ನೇ ವೈಯಕ್ತಿಕ ದೊಡ್ಡ ಮೊತ್ತ. ಒಟ್ನಲ್ಲಿ ನ್ಯೂಜಿಲೆಂಡ್ ದುರ್ಬಲ ಬ್ಯಾಟಿಂಗ್ ಸೋಲಿನ ಬೆಲೆ ತೆರುವಂತೆ ಮಾಡಿದೆ. ಜೊತೆಗೆ ಭಾರತ ಕೂಡ ಭರ್ಜುರಿ ಜಯವನ್ನು ದಾಖಲಿಸಿದೆ.